ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಕ್ ಶಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಪಿ ಎಸ್ ಐ 2007 ಮತ್ತು 2008 ಕೇಳಿರುವ ಪ್ರಮುಖ ಭೂಗೋಳಶಾಸ್ತ್ರದ ಪ್ರಶ್ನೆಗಳನ್ನು ಸ್ಟಡಿ ಮಾಡೋಣ. ಇವೆಲ್ಲ ಆಫೀಷಿಯಲ್ ಕ್ವಶನ್ ಪೇಪರು. ಜಿಯೋಗ್ರಫಿ ಎಷ್ಟು ಕ್ವಶನ್ಸ್ ಆಗಿದ್ದಾವೋ ಎಲ್ಲ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ. ವಿಡಿಯೋ ಟು ವಿಡಿಯೋ ಎಲ್ಲ ವಿಡಿಯೋಗಳು ನೋಡಿರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಫಸ್ಟ್ ಕ್ವಶನ್ ಏನಿದೆ. ಮೋಹಿನಿ ಅಟ್ಟಂ ಶಾಸ್ತ್ರೀಯ ನೃತ್ಯದ ತವರು ಮನೆ. ಮೋಹಿನಿ ಅಟ್ಟಂ ಏನ್ರಿ, ಇದು ಒಂದು ಕ್ಲಾಸಿಕಲ್ ಡ್ಯಾನ್ಸು, ಒಂದು ರಾಜ್ಯದ ನೃತ್ಯ. ಯಾವ ರಾಜ್ಯದ ಮೋಹಿನಿ ಅಟ್ಟಂ? ಕೇರಳ. ಅದೇ ರೀತಿಯಾಗಿ ಮಣಿಪುರದು ಮಣಿಪುರಿ, ತಮಿಳ್ನಾಡ್ದು ಭರತನಾಟ್ಯ, ಮಹಾರಾಷ್ಟ್ರದ್ದು ಲಾವಣಿ ಅಂತ ಬರ್ತೈತಿ, ನಮ್ಮ ಕರ್ನಾಟಕದ್ದು ಯಕ್ಷಗಾನ, ಹಾಗೆ ಆಸಾಮ್ದು ಬಿಹು ಮತ್ತು ಸಾತ್ರಿಯ ಅಂತ ಬರ್ತವೆ, ಪಂಜಾಬ್ದು ಭಾಂಗ್ರಾ, ಆಂಧ್ರ ಪ್ರದೇಶ ಕೂಚಿಪುಡಿ, ಇವೆಲ್ಲ ಬರ್ತಾವಲ್ಲ, ಇವೆಲ್ಲ ಶಾಸ್ತ್ರೀಯ ನೃತ್ಯಗಳು ಆಯಾ ರಾಜ್ಯದ. ಓಕೆ, ನೆಕ್ಸ್ಟ್ ಕ್ವಶನ್. ಬೆಣ್ಣೆ ತೋರೆ ಯೋಜನೆ ಇರುವುದು, ಬೆಣ್ಣೆ ತೋರೆ ಯೋಜನೆ ಇರುವುದು ಗುಲ್ಬರ್ಗಾದಲ್ಲಿ. ಈಗ ಪ್ರಸ್ತುತ ಕಲಬುರ್ಗಿ ಜಿಲ್ಲೆ, ಕಲಬುರ್ಗಿ ಅಂತ ಕರೀತಾರಲ್ಲ ಈ ಗುಲ್ಬರ್ಗನ, ಚಿತ್ತಾಪುರ ತಾಲೂಕಿನ ಹೆರೂರು ಎಂಬಲ್ಲಿ ಈ ಬೆಣ್ಣೆ ತೋರೆ ಯೋಜನೆಯನ್ನು ನಿರ್ಮಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಭಾರತವು ಕೆಳಕಂಡ ವಸ್ತುವಿನ ಅತಿ ಹೆಚ್ಚಿನ ಉತ್ಪಾದಕ. ಭಾರತ ಅತಿ ಹೆಚ್ಚು ಏನನ್ನು ಉತ್ಪಾದನೆ ಮಾಡ್ತೈತೆ? ಈ ಆಪ್ಷನ್ಸ್ನಲ್ಲಿ ಅತಿ ಹೆಚ್ಚು ಚಹಾ. ಅದೇ ರೀತಿಯಾಗಿ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅಸ್ಸಾಂ. ಕರ್ನಾಟಕ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡಿದರೆ ಅಸ್ಸಾಂ ಅತಿ ಹೆಚ್ಚು ಚಹಾವನ್ನು ಉತ್ಪಾದನೆ ಮಾಡ್ತದೆ. ನೆಕ್ಸ್ಟ್ ಕ್ವಶನ್. ಭೂ ಆವೃತವಾಗಿರುವ ರಾಜ್ಯ ಯಾವುದು? ಭೂ ಆವೃತವಾಗಿರುವ ರಾಜ್ಯ ಯಾವುದಂದರೆ, ಈಗ ಕೋಸ್ಟಲ್ ಏರಿಯಾ, ಕರಾವಳಿ ತೀರವನ್ನು ಹಂಚಿಕೊಂಡಿದೆ, ಸಮುದ್ರ ತೀರಗಳನ್ನು ಹಂಚಿಕೊಂಡಿರುವ ಆಪ್ಷನ್ಸ್ ಬಿಹಾರ. ಯಾಕಪ್ಪ ಅಂದರೆ ಗುಜರಾತ್ ಕಚ್ ಕರಾವಳಿ ಹಂಚಿಕೊಂಡಿದೆ, ಆಂಧ್ರ ಪ್ರದೇಶ ಸರ್ಕಾರ ಕರಾವಳಿ ಹಂಚಿಕೊಂಡಿದೆ, ಪಶ್ಚಿಮ ಬಂಗಾಳ ವಂಗ ಕರಾವಳಿ ಹಂಚಿಕೊಂಡಿದೆ, ಒಟ್ಟು 9 ರಾಜ್ಯಗಳು ಕರಾವಳಿಯನ್ನು ಹಂಚಿಕೊಂಡಿದೆ, ಆದರೆ ಬಿಹಾರ ಮಾತ್ರ ಕರಾವಳಿಯನ್ನು ಹಂಚಿಕೊಂಡಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ರೆಕ್ಟರ್ ಮಾಪಕದಲ್ಲಿ ಏನನ್ನು ಅಳೆಯುತ್ತಾರೆ? ರೆಕ್ಟರ್ ಮಾಪಕದಲ್ಲಿ ಏನನ್ನು ಅಳಿತಾರೆ ಅಂದರೆ ಭೂಕಂಪ. ರೆಕ್ಟರ್ ಎಂಬ ಮಾಪಕ, ಬಟ್ ಯಾವ ಮಾನದಲ್ಲಿ ಅಳಿತಾರೆ ಅಂದರೆ ಸಿಸ್ಮೋಗ್ರಾಫ್. ಸಿಸ್ಮೋಗ್ರಾಫ್ ಅಂತೇಳಿ ಕೇಳಿರ್ಬೋದು, ಸಿಸ್ಮೋಗ್ರಾಫನ್ನು ಭೂಕಂಪನ ಅಳೆಯೋ ಮಾನ ಅದು, ಇದು ಮಾಪಕ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಕಂಡ ಯಾವ ರಾಜ್ಯ ಥೋರಿಯಂನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತದೆ? ಯಾವ ರಾಜ್ಯ ಅತಿ ಹೆಚ್ಚು ಥೋರಿಯಂನ್ನು ಉತ್ಪಾದನೆ ಮಾಡ್ತದಪ್ಪ ಅಂದ್ರೆ ಬಿಹಾರ. ಅತಿ ಹೆಚ್ಚು ಥೋರಿಯಂನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದಂದರೆ ಬಿಹಾರ. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಟೆಲಿವಿಷನ್ ಬಂದ ಮೊದಲ ಜಿಲ್ಲೆ, ಮೊದಲ ಜಿಲ್ಲೆ ಅಂದರೆ ಗುಲ್ಬರ್ಗ. ಒಂದು ಕ್ವಶನ್ ನಿಮಗೆ ಎಷ್ಟರಲ್ಲಿ ಬಂತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಪೆರಿಯಾರ್ ಸರೋವರವು ಯಾವ ರಾಜ್ಯದಲ್ಲಿದೆ? ಈಗ ಪೆರಿಯಾರ್ ಸರೋವರ ಅಥವಾ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಅಂತೇಳಿ ನೀವು ಕೇಳಿರ್ಬೋದು, ಅದು ವಿವಾದಾತ್ಮಕವಾಗಿದೆ. ಯಾವ ರಾಜ್ಯ ಮಧ್ಯೆ? ಕೇರಳ ಮತ್ತು ತಮಿಳುನಾಡು. ಈಗ ಪೆರಿಯಾರ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾಗ ಇಲ್ಲಿ ಆಪ್ಷನ್ಸ್ ನಮ್ಗೆ ಕೇರಳ ಅಂತೇಳಿ ಸ್ಪಷ್ಟವಾಗಿ ಹಾಕ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಕೇಂದ್ರಾಡಳಿತ ಪ್ರದೇಶವಾದ ದಿವ್ನ ನೆರೆಯ ರಾಜ್ಯ ಯಾವುದು? ಇದು 2007-08 ಆಗಿದ್ದಲ್ಲ, ಈಗ ದಿವ್ ಮತ್ತು ದಮನ್ನ ಇವೆಲ್ಲ ಕೇಂದ್ರಾಡಳಿತ ಪ್ರದೇಶಗಳನ್ನು ಮರ್ಜ್ ಮಾಡಿದ್ದಾರೆ, ಬಟ್ ಅವಾಗೀಗ ದಿವ್ ನೆರೆಯ ರಾಜ್ಯ ಯಾವುದು ನೋಡ್ರಿ, ಗುಜರಾತದ ಪಕ್ಕದಲ್ಲಿ ಬರುವ ದಿವ್ ದಮನ್, ಅದಕ್ಕಾಗಿ ಆಪ್ಷನ್ಸ್ ಗುಜರಾತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪೃಥ್ವಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಈ ದಿನಾಂಕದಂದು ಬರುತ್ತದೆ. ಸೂರ್ಯನಿಂದ ದೂರ ಇರುವ ದಿನಾಂಕ ಯಾವುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಸೂರ್ಯನಿಂದ ಭೂಮಿ ಜುಲೈ 4 ದೂರ ಸರಿದಿರ್ತದೆ, ಅದಕ್ಕೆ ಏನಂತ ಕರಿತೀವಿ ನಾವು? ಉಚ್ಚಸ್ಥಾನ, ಅಪೀಲಿಯನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಅದೇ ಥರ ನೀವು ನನ್ನ ಕಮೆಂಟ್ ಮಾಡಿರಿ, ಹತ್ತಿರ ಇರುವಂಥ ದಿನಾಂಕ ಯಾವುದು, ಅದಕ್ಕೆ ನೀಚಸ್ಥಾನ ಅಂತ ಕರಿತೀವಿ ಪೆರಿಲಿಯನ. ನೀವು ಬರೀ ಡೇಟ್ ನನ್ನ ಕಮೆಂಟ್ ಮಾಡಿರಿ, ಯಾವ ಡೇಟಿಗೆ ಸೂರ್ಯ ಭೂಮಿಗೆ ಹತ್ತಿರದಲ್ಲಿರ್ತಾನೆ. ಓಕೆ,
ಅದರ ಜೊತೆಗೆ ಈ ಡಿಸೆಂಬರ್ 22 ಏನು ವಿಶೇಷತೆ ಅನ್ನೋದು ನನಗೆ ಕಮೆಂಟ್ ಮಾಡಿರಿ. ಜನವರಿ 30 ಹುತಾತ್ಮರ ದಿನಾಚರಣೆ ಅಂತ ಆಚರಿಸ್ತೇವೆ. ಓಕೆ, ನೆಕ್ಸ್ಟ್. ಕರ್ನಾಟಕದ ಈ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿಲ್ಲ. ಕೊಡಗಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದೇ ಹೋಗಿಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣ ಎಲ್ಲಿದೆ? ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣ ದೆಹಲಿಯಲ್ಲಿದೆ ಮತ್ತು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ದೆಹಲಿಯಲ್ಲಿಯೇ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಭಾರತದ ಯಾವ ಭಾಗದಲ್ಲಿ ಸೂರ್ಯ ಮೊದಲು ಗೋಚರಿಸುತ್ತಾನೆ? ಇಲ್ಲಿ ಯಾವ ಭಾಗದಲ್ಲಿ ಅಂತ ಕೊಟ್ಟಿದ್ದಾನೆ, ಯಾವ ರಾಜ್ಯ ಅಂತ ಕೊಟ್ಟಿಲ್ಲ. ಅದಕ್ಕಾಗಿ ಆಪ್ಷನ್ಸ್ ಪೋರ್ಟ್ ಬ್ಲೇರ್, ಅಂಡಮಾನ್ ನಿಕೋಬಾರ್ ರಾಜಧಾನಿ ಪೋರ್ಟ್ ಬ್ಲೇರ್ನಲ್ಲಿ ಮೊದಲು ಸೂರ್ಯ ಗೋಚರಿಸ್ತಾನೆ. ಅದೇ ರಾಜ್ಯ ಅಂತ ಕೇಳಿದಾಗ ಅರುಣಾಚಲ ಪ್ರದೇಶ ಆಗ್ತಿತ್ತು. ಓಕೆ, ನೆಕ್ಸ್ಟ್ ಕ್ವೆಶನ್. ನಾಥುಲ ಯಾವ ರಾಜ್ಯದಲ್ಲಿದೆ? ಇದು ನಾಥುಲ ಅನ್ನೋದು ಏನು ಗೊತ್ತಿರಬೇಕು, ನಾಥುಲ ಮತ್ತು ಜಿಲೇಪಲ ಅನ್ನೋದು ಎರಡು ಕಣಿವೆ ಮಾರ್ಗಗಳು. ಅವೆರಡು ಕಣಿವೆ ಮಾರ್ಗಗಳು ಇರುವುದೇ ಈ ಸಿಕ್ಕಿಂನಲ್ಲಿ. ಮತ್ತು ಜೋಜಿಲ ಮತ್ತು ಬುರ್ಜಿಲ ಇವು ಎರಡು ಕಣಿವೆ ಮಾರ್ಗಗಳು ಯಾವ ರಾಜ್ಯದಲ್ಲಿದ್ದಾವೆ ಅನ್ನೋದು ನನಗೆ ಕಮೆಂಟ್ ಮಾಡಿರಿ. ಚಿಕ್ಕೋಡಿ ಯಾವ ಬೆಳೆಗೆ ಹೆಸರುವಾಸಿ? ಚಿಕ್ಕೋಡಿ ಅಂದ ತಕ್ಷಣ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಇದು ಹೊಗೆಸೊಪ್ಪಿಗೆ ಪ್ರಸಿದ್ಧಿಯಾಗಿರುವಂಥ ಜಿಲ್ಲೆ, ತಾಲೂಕು. ಓಕೆ, ನೆಕ್ಸ್ಟ್ ಕ್ವೆಶನ್. ಸೈಂಟ್ ಮೇರಿಸ್ ಐಲ್ಯಾಂಡ್ ದ್ವೀಪವು ಯಾವ ಜಿಲ್ಲೆಯಲ್ಲಿದೆ? ಇದೊಂದು ದ್ವೀಪ. ಯಾವ ಜಿಲ್ಲೆಯಲ್ಲಿದೆ? ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇದನ್ನು ತೋಣಸೇಪಾರ್ ಅಂತೇಳಿ ಕರೀತಾರೆ. ಅಷ್ಟ ವಕ್ರಾಕೃತಿಯಲ್ಲಿದೆ, ಅತಿ ಹೆಚ್ಚು ತೆಂಗು ಬೆಳೆಯೋದ್ರಿಂದ ಇದನ್ನು ಕೊಕೊನಾಡ್ ದ್ವೀಪ ಅಂತಲೂ ಕರೀತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಎರಡು ದ್ವೀಪಗಳು ಕಂಡುಬರ್ತಾವೆ, ಪ್ರಸಿದ್ಧವಾದ ದ್ವೀಪಗಳು. ಒಂದು ನೇತ್ರಾಣಿ, ಇನ್ನೊಂದು ಅಂಜು ದ್ವೀಪ ಅಂಥೇಳಿ. ಅವು ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಾವೆ ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹಾಗೂ ವನ್ಯಜೀವಿ ರಕ್ಷಣಾಧಾಮಗಳನ್ನು ಹೊಂದಿರುವ ಜಿಲ್ಲೆ ಯಾವುದು? ಅತಿ ಹೆಚ್ಚು ಹೊಂದಿರುವುದು ಯಾವುದಪ್ಪ ಅಂದ್ರೆ ಕೊಡಗು. ಆಪ್ಷನ್ಸ್ 3, ಕೊಡಗು. ಕೊಡಗಿನಲ್ಲಿ ಅತಿ ಹೆಚ್ಚು ರಾಷ್ಟ್ರ ನಾಗರಹೊಳೆ ಇದೆ. ಈಗ ನಾಗರಹೊಳೆಯನ್ನು 1974 ಘೋಷಣೆ ಮಾಡಿದರು. ಈಗ ಅದನ್ನು ಹೆಸರು ಚೇಂಜ್ ಮಾಡಿದ್ದಾರೆ. 1992 ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂಥೇಳಿ ನಾವು ಚೇಂಜ್ ಮಾಡಿದ್ದೀವಿ. ಅಲ್ಲಿ ಯಾವ ಪ್ರಾಣಿಗಳು ಪ್ರಸಿದ್ಧವಾಗಿ, ಆನೆಗಳು ಅತಿ ಹೆಚ್ಚು ಕೊಡಗಿನಲ್ಲಿ ಕಂಡುಬರ್ತವೆ. ತಲಕಾವೇರಿ ವನ್ಯಜೀವಿಧಾಮ ಇದೆ, ಬ್ರಹ್ಮಗಿರಿ ವನ್ಯಜೀವಿಧಾಮ ಇದೆ, ಪುಷ್ಪಗಿರಿ ಇದೆ. ಅದಕ್ಕಾಗಿ ಅತಿ ಹೆಚ್ಚು ಉದ್ಯಾನಗಳು ಮತ್ತು ವನ್ಯಜೀವಿ ರಕ್ಷಣಾಧಾಮಗಳು ಹೊಂದಿರುವ ಜಿಲ್ಲೆ ಕೊಡಗು. ನೆಕ್ಸ್ಟ್, ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಇದು? ಜಲವಿದ್ಯುತ್ ಯೋಜನೆ ಅಂದರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. 1902 ಸ್ಥಾಪನೆಯಾಗಿದ್ದು. ಓಕೆ, ಕಾವೇರಿ ನದಿಗೆ ಈ ಜಲವಿದ್ಯುತ್ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಭಾರತದ ಮೊಟ್ಟ ಮೊದಲ ಮೀನುಗಾರಿಕೆ ಕಾಲೇಜನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಭಾರತದ ಮೊಟ್ಟ ಮೊದಲ ಮೀನುಗಾರಿಕೆ ಅಂದರೆ ಮಂಗಳೂರಿನಲ್ಲಿ, ಇತ್ತೀಚೆಗೆ ಅಂದರೆ ಬೀದರ್ನಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪಶುವೈದ್ಯಕೀಯ ಮಹಾವಿದ್ಯಾಲಯನೂ ಬೀದರ್ನಲ್ಲಿಯೇ ಇದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಸ್ಥಾನ ಎಲ್ಲಿದೆ? ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಸ್ಥಾನ ವಿಯೆನ್ನಾದಲ್ಲಿ ಇದೆ. ಓಕೆ, ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಇಷ್ಟು ವಿಡಿಯೋಗಳು, 2007 ಮತ್ತು 8 ಕೇಳಿರುವಂಥ ಜಿಯೋಗ್ರಫಿ ಕ್ವೆಶನ್ಸ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.